नमस्ते गेळेयरे, योगी शिवम योग निद्रेयल्लि कुळितिरुवंतह ई शिवन भंगि कुळित आ शैलि ನೋಡಿ ಚಿತ್ರಿಸಿದ್ದಲ್ಲ, ಇದು ಊಹನಾ ಚಿತ್ರ. ಸಾಕ್ಷಾತ್ ಶಿವ ಕೈಲಾಸದಲ್ಲಿ ಕುಳಿತಿರುವುದನ್ನು ಊಹಿಸಿಕೊಂಡು ಬರೆದಂತಹ ಕಲಾ ತಪಸ್ವಿ ವರ್ಣಸಿಂಧು ತನ್ನ ಕುಂಚದಿಂದ ಆ ಕುಂಚ ಬ್ರಹ್ಮ ಸುಮಾರು 28 ವರ್ಷಗಳ ಹಿಂದೆ ನಿರ್ಮಿಸಿದ ಮೇರು ಕಲಾಕೃತಿ ಇದು. ಕಣ್ಣಂಚಲ್ಲಿ ನೀರು ಅಹೋರಾತ್ರನಿಗೆ. ಆ ಮಿತ್ರ, ಆ ವರ್ಣ ಮಿತ್ರ, ವರ್ಣ ದದೀಚಿ ವಿಶ್ವದಲ್ಲಿ ಎಷ್ಟು ಹೆಕ್ಕಿದರೂ ಸಿಗದಿರುವಂತಹ ಕಲಾ ತಪಸ್ವಿ. ಸಪ್ತರ್ಷಿಗಳು ಅವರ ಮನೆಗೆ ಈ ಕುಂಚ ಬ್ರಹ್ಮನ ಕುಂಚ ಸಾಹಿತ್ಯವನ್ನು ನೋಡಲು ಕಾದು ಕುಳಿತಿರ್ತಿದ್ರು. ಮರೀಚಿ, ವಸಿಷ್ಠ, ಅಂಗೀರಸ, ಅತ್ರಿ, ಪುಲಹ, ಕ್ರತು, ಪುಲಸ್ತ್ಯ, ರಾಮನ ಚಿತ್ರ ಬಿಡಿಸುತ್ತಿದ್ದರೆ ಗುಹಾ ಬಂದು ಪಕ್ಕದಲ್ಲಿ ಕುಳಿತಿರುತ್ತಿದ್ದರು. ಹನುಮಂತ ಅವರ ವರ್ಣದ ಆ ಪಾತ್ರೆಯನ್ನು ಹಿಡಿದುಕೊಂಡು ಇರುತ್ತಿದ್ದರು. ಬೆಂಗಳೂರಿನಲ್ಲಿ ಅತಿ ಶ್ರೇಷ್ಠ ದೇವಾಲಯವೊಂದಿದೆ, ಬನಶಂಕರಿ ಅಮ್ಮ ಅಂತ. ಆ ಅಮ್ಮನ ಮೂರ್ತಿಯ ರಚಿಸಿದ್ದು ಮಹಾಕಲಾವಿದೆ. ಆಕೆಯ ಗರ್ಭದಲ್ಲಿ ಹುಟ್ಟಿದ ಕುಡಿಯ ಹೊಟ್ಟೆಯ ವಾಸದಿಂದ ಹೊರಬಂದ ಆ ಮೇರು ಚಿತ್ರಕಾರ ಸ್ಥೂಲ ಶರೀರದೊಂದಿಗೆ ನಮ್ಮೊಡನಿಲ್ಲ, ಆತ ಮುಕ್ತಿಕಾರಕ. ಸರ್, ನಿಮ್ಮ ಮುಂದೆ ಮಗು ಇದು, ಮರಿ ಇದು, ನಟೇಶ ಅಂತ ಕರೀರಿ ಅಂದರೆ ನಟೇಶ್ ಅವರೇ ಅಂತಿದ್ದಂತಹ ನಿಗರ್ವಿ ನಟೇಶ ಅವರೇ. ಆ ಸೂರ್ಯ ಆರ್ಟಿಸ್ಟು, ನಾನು ಆರ್ಟಿಸ್ಟು, ಅವನು ಬಣ್ಣ ಬಿಟ್ಟಿದ್ದಾನೆ, ಇವನ ಕೈ ಬಣ್ಣ ಜೋಡಿಸುತ್ತೆ. ಸಾರಿ, ಕೈಗೇನಾದರೂ ಆದರೆ ಏನು ಸರ್ ಮಾಡೋದು? ಇಂತಹ ಕೈ ಮತ್ತೊಂದಿಲ್ಲಲ್ಲ ಸರ್ ವಿಶ್ವದಲ್ಲಿ. ನಟೇಶ್ ಅವರೇ, ಕೈಯಲ್ಲಿಲ್ಲ, ಕೈಯಲ್ಲಿಲ್ಲ, ಉಗ್ರಲ್ಲಿಲ್ಲ, ಇದು ಆಲ್ಟೋ, ಇದು ಅಲ್ಲಿ ಮೇಲಿದೆ ನೋಡಿ ಮೇಲೆ. ಅವನು ಆರ್ಟಿಸ್ಟು, ಅವನು ಮಾಡಿಸೋದು. ಜೀವನ ಪರ್ಯಂತ ನಿಗರ್ವಿ ವ್ಯಕ್ತಿತ್ವ. ಅಹೋರಾತ್ರ ಚಿಕ್ಕ ಹುಡುಗ, 19 ವರ್ಷ ಇರಬಹುದು. ಫಸ್ಟ್ ಟೈಮ್ ಬಿ ಕೆ ಎಸ್ ವರ್ಮಾ ಅವರನ್ನು ಭೇಟಿಯಾಗಿದ್ದು ಕೇಶವ ಶಿಲ್ಪದಲ್ಲಿ, ರಂಗೋಲಿಯಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವ್ರನ್ನ ಬರೆದಿದ್ದರು. ಇನ್ನೂ ಚಿಕ್ಕ ವಯಸ್ಸು, 1983 ಹತ್ತನೇ ಕ್ಲಾಸಲ್ಲಿದ್ದಾಗ ಅವರು ಹಿಂದೂ ಸಂಗಮದ ಬೃಹದಾಕಾರದ ಕಲಾಕೃತಿಯನ್ನು ರಚಿಸಿದರು. ಇವರನ್ನು ಹತ್ತಿರ ಹೋಗಿ ಕೈಕುಲುಕಿ ಮಾತಾಡಬೇಕು ಅನ್ನೋ ಆಸೆ ಆ ಚಿಕ್ಕ ಹುಡುಗ ಅಹೋರಾತ್ರನಿಗೆ. ಆದರೆ
ಅದೃಷ್ಟವಶಾತ್ 28 ವರ್ಷಗಳ ಹಿಂದೆ ಅಹೋರಾತ್ರ ಜ್ಯೋತಿಷ್ಯ ಅಭ್ಯಾಸದಲ್ಲಿ ಪ್ರತಿಯೊಬ್ಬರನ್ನೂ ಪುಸ್ತಕವಾಗಿ ಓದುತ್ತಿದ್ದಾಗ ಈ ಮೇರು ಪರ್ವತ ಹತ್ತಿದ ಅದೃಷ್ಟ ಪಡೆದ ಕುಂಚದೊಂದಿಗೆ ಒಂದು ಕಲಾಕೃತಿ ರಚಿಸ್ತಾ ಇದ್ರು. ಪಕ್ಕದಲ್ಲಿ ಗುಹಾತಿಥ್ಯ ಅನ್ನುವ ಚಿತ್ರಕಲೆ ಇತ್ತು. ಪೇಂಟಿಂಗ್ ನೋಡಿಕೊಂಡೇ ರಚಿಸ್ತಾ ಇದ್ರು. 1 ಅವರ್ ಪಕ್ಕದಲ್ಲೇ ಕೂತಿದ್ದ ಅಹೋರಾತ್ರ ಮಾತಿಗೆ ಆರಂಭ ಆಯಿತು. ಅವತ್ತು ಅವರ ಜ್ಯೋತಿಷ್ಯದ ಬಗ್ಗೆಯೂ ಮಾತಾಡ್ತಾ ಇದ್ರು. ಆತನಿಗೆ ಗೊತ್ತಿಲ್ಲದೆ ಇರೋ ವಿದ್ಯೆನೇ ಇಲ್ಲ. ಜ್ಯೋತಿಷ್ಯದ ವಿಚಾರಗಳಲ್ಲಿ ಆಳ ಅಗಲಕ್ಕೆ ಹೋಗಿದ್ರು. ಶಿಲ್ಪಶಾಸ್ತ್ರದ ಬಗ್ಗೆ ಮಾತಾಡ್ತಿದ್ರು. ದೇವನಹಳ್ಳಿಯ ಹನುಮಂತಪ್ಪ ಎನ್ನುವ ಅವರ ಮಾವನ ಕಲೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡ್ತಿದ್ರು. ಇವತ್ತಿಗೂ ಅವರ ಸ್ಟುಡಿಯೋ ಇದೆ. ಅವರ ಮಗು ಮಧು, ಅವರ ಮಗ ಮಧು ನೋಡ್ಕೋತಾ ಇದ್ದಾರೆ. ಹನುಮಂತಪ್ಪನ ಭೇಟಿಯಾಗೋಕ್ಕೆ ನೆಹರು ಅವರು ಬಂದಿದ್ರಂತೆ. ವರ್ಮಾಜಿ ಹೇಳೋರು ಹನುಮಂತಪ್ಪ ಅವರು ಎಂಥ ಕಲಾವಿದ ಅಂದರೆ, ಹಾವಿನ ಶಿಲ್ಪಕಲೆ ಮಾಡುವಂಥ ಪರಿಸ್ಥಿತಿ ಬಂದಾಗ ತೊಡೆ ಮೇಲೆ ಹಾವನ್ನು ಮಲಗಿಸಿಕೊಂಡು ಅದರ ತಲೆಯ ಮೇಲಿನ ಗೆರೆಗಳನ್ನು ಹೇಗಿದೆಯೋ ಹಾಗೆ ರೂಪಿಸಬೇಕು ಅಂತ ಹೊರಟಿದ್ದಂತಹ ಮಹಾಕಲಾವಿದ. ಆತನೊಂದಿಗೆ ಒಂದು ಸಲ ನಂದಿ ಬೆಟ್ಟದಲ್ಲಿ ಮಾತಾಡಬೇಕಾದ್ರೆ ಪಕ್ಕದಲ್ಲಿ ಹಾವು ಎಡೆ ಎತ್ಕೊಂಡು ಬಂದು ಆ ಮಾತುಗಳನ್ನು ಕೇಳ್ತಾ ಇತ್ತಂತೆ. ಕಲಾವಿದ ಪ್ರಕೃತಿಯೊಂದಿಗೆ ಒಂದಾಗುತ್ತಾನೆ. ಚಿಕ್ಕ ಬಾಲಕ ವರ್ಮಾಜಿ ಬಸವನಗುಡಿ ಉಮಾ ಟ್ಯಾಕೀಸು, ಗಾಂಧಿ ಬಜಾರು ಇಲ್ಲೆಲ್ಲ ಟಾರ್ ರೋಡ್ ಮೇಲೆ ಚಿತ್ರಗಳನ್ನು ಬರೆದದ್ದು ಉಂಟು. ಜಯಚಾಮರಾಜೇಂದ್ರ ಒಡೆಯರ್ ಅವರ ಮುಂದೆ ಆ ಚಿಕ್ಕ ಬಾಲಕ ಅವರನ್ನು ಪೋಸ್ಟ್ ಕಾರ್ಡಲ್ಲಿ ಉಗುರಲ್ಲಿ ಬರೆದು ತೋರಿಸಿದಾಗ ಭೇಷ್ ಮಗು ಭೇಷ್ ಅಂತ ಹೇಳಿದರು. ಯಾರ ಹತ್ತಿರವೂ ಏನಕ್ಕೂ ಕೈ ಚಾಚುತ್ತಿರಲಿಲ್ಲ. ಅತಿ ಮುಗ್ಧತೆಯ ಪರಮಾವಧಿ ಅಹೋರಾತ್ರ ನೋಡಿದಾನೆ ಅಂದರೆ ಅದು ಬಿ ಕೆ ಎಸ್ ವರ್ಮಾಜಿ. ವರ್ಮಾ ರವಿ ವರ್ಮಾನ ತಾನು ಇಷ್ಟಪಡುವ ಸಂಕೇತವಾಗಿ ತನ್ನ ಹಿಂದೆ ವರ್ಮಾ ಅಂತ ಸೇರಿಸಿಕೊಂಡಂತಹ ಕಲಾಪಿತೃವನ್ನು ಹೊಂದಿರುವಂತಹ ವ್ಯಕ್ತಿ. ವರ್ಮಾಜಿ ತುಂಬ ಅದೃಷ್ಟವಂತರು. ಯಾಕೆ ಗೊತ್ತಾ? ಗಂಧರ್ವ ದೇವತೆಯೇ ಆತನ ಕೈ ಹಿಡಿದಿದ್ದು. ವರ್ಮಾಜಿಯೊಂದಿಗೆ ಬಾಳುವುದು ಅಂದರೆ ತಪಸ್ವಿಯೊಂದಿಗೆ ಬಾಳುವ ಹಾಗೆ. ಆಸೆಯನ್ನು ಕೊಂದಿರಬೇಕು. ಯಾವುದೇ ಆಸೆಗಳನ್ನು ಇಟ್ಟುಕೊಂಡಿರಬಾರ್ದು. ಡೌನ್ ಟು ಅರ್ತ್, ಯಾರನ್ನೂ ಏನೂ ಕೇಳಬಾರ್ದು. ಹಾಗೆ ಆತನಿಗೆ ತುಂಬ ಸಪೋರ್ಟಿಂಗಾಗಿ ದೇವರುಗಳೇ ಸಂಗಾತಿಯನ್ನು ಕಳಿಸುತ್ತಾರೆ. ಅಂತಹ ತಾಯಿ ಆಯಮ್ಮ. ಹೋದವರಿಗೆಲ್ಲ ಅನ್ನ ಸಂತರ್ಪಣೆಯೇ ಆಯಮ್ಮ. ದೇವಿ ಅವರಿಗೆ ಮುನಿಸಿ ಬಂದದ್ದು ನೋಡಲಿಲ್ಲ, ಬೇಸರಿಕೆ ನೋಡಲಿಲ್ಲ. ಯಾವಾಗಲೂ ಶಿಷ್ಯ ವೃಂದ ಇವರ ಸುತ್ತಲೂ ಇರೋದು. ಪ್ರತಿಯೊಬ್ಬರಿಗೂ ಸಹನೆ ಎಷ್ಟು ತೋರುತ್ತಿದ್ರಂದರೆ, ಇವಾಗ ಅವರು ತಮ್ಮ ಕಲೆಗಳ ಪರಿಚಯ ಮಾಡಿಸೋದಕ್ಕೆ ಸುಮಾರು 2 ಗಂಟೆ ಹಿಡಿಯೋದು. ಮತ್ತೆ ಹೊಸಬ್ರು ಯಾರಾದರೂ ಬಂದೆ ಮತ್ತೆ ಅವ್ರಿಗೆ ಅಷ್ಟೂ ಕತೆ ಹೇಳೋರು. ಒಂದೊಂದು ಪೇಂಟಿಂಗಲ್ಲೂ ಇಂಚಿಂಚು ಹೇಳೋರು. ಉದಾಹರಣೆಗೆ, ಶಿವನ ಮುಖ ಬಣ್ಣ ಯಾಕೆ ಆಗಿದೆ, ಪ್ರಕಾಶ ಯಾಕೆ ಹೊಳಿತಾ ಇದೆ, ತುಟಿ ಯಾಕೆ ಅಷ್ಟೇ ಅಗಲ ಇದೆ, ಮೇಲ್ಗಡೆ ಇರುವಂಥ ತುಟಿಯ ಸಂಕೇತ ಏನು, ಹಣೆ ಅಷ್ಟೇ ಅಗಲ ಯಾಕಿದೆ, ಮುಖದ 1/3 ಭಾಗ ಹಣೆ ಇದೆ. ನಟೇಶ್ವರೇ, ಹಣೆಲೇ ತುಂಬ ಪ್ರಕಾಶ ಬರೋದು ನೋಡಿ, ಹಣೆಯಿಂದನೇ ವಿಶುವಲೈಸೇಷನ್ ಆಗಿದೆ ಆ ಬಣ್ಣ.
ಮೇಲ್ಗಡೆ ನಾಗ ಕುಂಡಲಿನಿ ಸುತ್ತಿಕೊಂಡಿದೆ, ಗಂಗೆ ಯಾಕೆ ಎಡಗಡೆಗೆ ಬೀಳ್ತಾ ಇದೆ, ಎಡಗಡೆ ಯಾಕೆ ಚಂದ್ರನ ಇಟ್ಕೊಂಡಿದ್ದಾರೆ, ಅದು ಪೂರ್ಣ ಚಂದ್ರನೂ ಹೌದು ಅರ್ಧ ಚಂದ್ರನೂ ಹೌದು, ಕಿವಿ ಯಾಕೆ ಉದ್ದ ಇದೆ ಗೊತ್ತಾ ನಟೇಶ್ ಅವರೇ? ಸತ್ಯವಂತರಿಗೆ ಕಿವಿ ದೊಡ್ಡದಿರುತ್ತೆ, ಸಾತ್ವಿಕತೆಯ ಪರಮಾವಧಿ ಶಿವ ಮೂಗಿಷ್ಟೇ ಯಾಕಿದೆ? ನಾಗ ನೋಡಿ ಕೋಪ ಇದ್ದು ಇಲ್ಲದ ಹಾಗೆ ಹೆಡೆ ಎತ್ತಿದೆ, ಜಡೆ ನೋಡಿ ಅವರ ಕೂದಲಿದೆಯಲ್ಲ ನಟೇಶ್ ಅವರೇ, ಅದು ಕೇತುವಿನ ಸಂಕೇತ ನೋಡಿ, ಅದು ಗುಂಗುರೂ ಅಲ್ಲ, ನೀಳನೂ ಅಲ್ಲ, ಗಿರಿಜೆನೂ ಅಲ್ಲ, ಹೀಗೆ ವರ್ಣಿಸ್ತಾನೆ ಹೋಗ್ತಾ ಇದ್ರು ಅವರು. ಅರುದ್ರಾಕ್ಷಿಗಳ ಸಂಖ್ಯೆ ನಾನು ಜನಿವಾರ ಹಾಕಿದ್ದೀನಿ ನಟೇಶ್ ಅವರೇ, ಆತ ಎಲ್ಲ ಗುಣಗಳು ಆತನಲ್ಲಿದ್ವು, ವೇದದ ಪರಮಾವಧಿಯಾದ ಬ್ರಹ್ಮತ್ವ ಇತ್ತು, ಕ್ಷಾತ್ರ ತೇಜ ಇತ್ತು, ಅದಕ್ಕೆ ಜಿಮ್ ಥರ ಬಾಡಿ ಬಿಲ್ಡಿಂಗ್ ಕೊಡದೇ ಇದ್ದರು, ಆ ರೂಪ ಪುರುಷತ್ವದ ಪರಮಾವಧಿ. ಆತ ಮಹಾಕ್ಷತ್ರಿಯನೂ ಹೌದು, ಮಹಾಶೂದ್ರನೂ ಹೌದು, ಎಲ್ಲರಿಗೂ ಉಪಕಾರ ನಟೇಶ್ ಅವರೇ. ಶೂದ್ರ ಅಂದರೆ ತುಂಬ ಶ್ರೇಷ್ಠ, ಎಲ್ಲರಿಗೂ ಉಪಕರಿಸುವನು ಶಿವ ಮಹಾಶೂದ್ರ. ಶಿವ ಮಹಾವ್ಯಾಪಾರಿ, ತನ್ನ ಗೇಟ್ ಕೀಪರ್ ಕುಬೇರನ ಮನೆಗೆ ಭಿಕ್ಷೆಗೆ ಹೋಗುತ್ತಿದ್ರು, ಭವತೀ ಭಿಕ್ಷಾಂದೇಹಿ ಅಂತ ಕಾಪಾಲದಲ್ಲಿ ಕೇಳ್ತಾ ಇದ್ರು, ಎಲ್ಲವೂ ಇದ್ದು ಇಲ್ಲದ ಹಾಗೆ ಬದುಕುತ್ತಿದ್ರು. ಈ ಎಲ್ಲ ವರ್ಣನೆಯನ್ನು ವರ್ಣಿಸ್ತಾ ಇದ್ರು ವರ್ಮಾಜಿ. ಇಷ್ಟೇ ಅಲ್ಲ, ಅವರು ವೆಂಕಟರಮಣನ ಚಿತ್ರವನ್ನು ಬ್ರಹ್ಮಾನಂದಮ್ಗೆ ಕೊಟ್ಟಾಗ ಬ್ರಹ್ಮಾನಂದ ಆಗ್ತಾ ಇದೆ ನಟೇಶ್ ಅವರೇ ನನಗೆ, ಆ ವ್ಯಕ್ತಿ ಎಷ್ಟು ಒಳ್ಳೆಯವರು ಅಂತ ಹೇಳ್ತಿದ್ರು. ತುಂಬ ಕಳ್ಕೊಂಬಿಟ್ವಿ ನಾವು, ಅವ್ರ ಮನಸ್ಸಿನಲ್ಲಿ ಏನು ಶಕ್ತಿ ಅಂತ ಗೊತ್ತಿಲ್ಲ. ಇದು ಮಾತ್ರ ಅಹೋರಾತ್ರ ಭಗವಂತನ ಆಣೆಗೂ ನಡೆದ ಘಟನೆ ಹೇಳ್ತೀನಿ. ಅಹೋರಾತ್ರ ಒಂದು ದಿವಸ ಬೆಂಗಳೂರಲ್ಲಿ ಕಾವೇರಿ ಭವನ್ ಹತ್ರ ಟರ್ನ್ ತಗೊಂಡು ಆ ವಿಶ್ವವಿದ್ಯಾಲಯದ ಹತ್ರ ಆಟೋ ಹೋಗ್ತಾ ಇತ್ತು, ಫೋನ್ ಬಂತು ವರ್ಮಾಜಿದು, ನಟೇಶ್ ಅವರೇ ಇವನಿಗೂ ಡಾಕ್ಟರೇಟ್ ಕೊಟ್ಬಿಟ್ಟಿದ್ದಾರೆ, ಬನ್ನಿ ಅಂತ ಹೇಳಿದ್ರು. ಎಲ್ಲಿ ಸರ್ ಅಂದರೆ, ಅದೇ ಕಾವೇರಿ ಭವನ್ ಹಿಂದ್ಗಡೆ ಇದೆಯಲ್ಲ ವಿಶ್ವವಿದ್ಯಾಲಯ, ಅಲ್ಲಿಗೆ ಬಂದುಬಿಡಿ ದಯವಿಟ್ಟು ಅಂತ ಹೇಳಿದ್ರು. ನೋಡಿದ್ರೆ ಆಟೋ ಅಲ್ಲೇ ಇದೆ, ಅಲ್ಲೇ ಇಳಿದು ಒಳಗೋದ್ರೆ ವರ್ಮಾಜಿ ಇದ್ದಾರೆ. ವರ್ಮಾಜಿ ಬಗ್ಗೆ ಅಲ್ಲಿ ಕುಲಪತಿಗಳು ಪರಿಚಯ ಹೇಳ್ತಾ ಇದ್ರು. ಏನು ಏನೂ ಓದಿಲ್ಲ, ಯಾವ ಡಿಗ್ರಿನೂ ಇಲ್ಲ, ಆದರೆ ಈತನ ಓದು ಬೇರೆಯವರು ಓದಬೇಕು ಅಂದರೆ ಸಿಲೆಬಸ್ ಮಾಡಿ, ಒಂದು ಜನ್ಮದಲ್ಲಿ ಆಗುವುದಿಲ್ಲ. ಎಂತಹ ಅದ್ಭುತವಾದ ಮಾತುಗಳು ಅವತ್ತು! ಡಾಕ್ಟರೇಟ್ ಪಡೆದ ಮೇಲೂ ನಿಗರ್ವಿ, ತನ್ನಷ್ಟಕ್ಕೆ ತಾನು ಬಳಸ್ಕೋತಾ ಇರಲಿಲ್ಲ. ಆ ಮಾತು ಮಾತಿನಲ್ಲೇ ಕಲಾವಿದ ಆತ. ಈತನ ಈ ಪರ್ವತಕ್ಕೆ ಪರ್ವತದಷ್ಟು ಶ್ರೇಷ್ಠತೆ ಅಂದರೆ ಈತನ ಮೂರು ಕುಡಿಗಳು, ಚೈತ್ರ, ಕಾವ್ಯ ಮತ್ತು ಪ್ರದೀಪ ಅಂತ. ಪ್ರದೀಪ ವರ್ಮ ನೇತ್ರ ಮತ್ತು ಚೈತ್ರ ಮಕ್ಕಳು ತುಂಬ ಒಳ್ಳೆ ಮಕ್ಕಳು, ತುಂಬ ಒಳ್ಳೆ, ಒಬ್ಬೊಬ್ಬರು ಅವರದೇ ಆದ ಸಾಧನೆ ನೃತ್ಯ. ಇವ್ರ ಮನೆಗೆ ಹೋದರೆ ತುಂಬ ಖುಷಿಯಾಗೋದು, ದುಃಖನೇ ಇರೋದಿಲ್ಲ ಮನೇಲಿ. ಪ್ರದೀಪ್ ಅಂತೂ ಆತನನ್ನು ಗುರುತಿಸುತ್ತೆ ಒಂದು ದಿವಸ ಫಿಲ್ಮ್ ಇಂಡಸ್ಟ್ರಿ, ತುಂಬ ಒಳ್ಳೆ ಡೈರೆಕ್ಟರು. ನಿಮಗೆ ಇನ್ನೊಂದು ರಹಸ್ಯ ತಿಳಿದಿದೆ, ಈ ಜಗತ್ತಿನಲ್ಲಿ ವರ್ಮಾಜಿ ಥರ ಮತ್ತೊಬ್ಬ ಕಲಾವಿದ ಇದ್ದಾರೆ ಅಂದರೆ ಅಗೋಚರವಾಗಿರುವಂತಹ ಪ್ರದೀಪ. ಆ ಹುಡುಗನಿಗೆ ತನ್ನ ತಂದೆಯ ಛತ್ರ ಛಾಯೆಯಡಿಯಲ್ಲಿ ಹೇಗೂ ವಿದ್ಯೆ ಇದೆ, ಆದರೆ ತನ್ನದೇ ಆದ ಒಂದು ವ್ಯಕ್ತಿತ್ವ ಬರುವಂತಹ ಒಂದು ಕಲೆಗೆ ಹೋಗೋಣ ಅಂತ ಚಿತ್ರ ಜೀವನಕ್ಕೆ ಕಾಲಿಟ್ಟ ಹುಡುಗ. ಬಟ್ ಆ ಹುಡುಗ ಕೂಡ ಇಷ್ಟು
ಅಷ್ಟೇ ದೊಡ್ಡ ಕಲಾವಿದ. ಉದಾಹರಣೆಯೊಂದಿಗೆ ಹೇಳ್ತೀನಿ, ಮುಂಬೈಯಲ್ಲೊಂದು ಸಲ ಆ ಹುಡುಗ ಚಿಕ್ಕ ಹುಡುಗನನ್ನು ಕರೆದು ಅಪ್ಪಿಯೆ ಇಲ್ಲೊಂದು ಸೀಲಿಂಗಲ್ಲಿ ಚಿತ್ರ ಬರೀಬೇಕು ಅಂದರೆ ಮಲಗಿಕೊಂಡು ಒಂದು ದಿವಸದಲ್ಲಿ ಇಂಪಾಸಿಬಲ್ ಚಿತ್ರನ ಸೀಲಿಂಗ್ ಮೇಲೆ ಬರೆದು ಕೊಟ್ಟ ಹುಡುಗ ಅದು. ಅಪ್ಪ ಕಳಿಸ್ಕೊಟ್ರು. ಆ ಹುಡುಗನಿಗೆ ಚಿತ್ರಕಲೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಆ ಹುಡುಗನಿಗೆ ಇಂಪಾಸಿಬಲ್ ಇಲ್ಲ, ಅಪ್ಪನಂತೆಯೇ ಬರೆಯುವ ಶಕ್ತಿ ಇದೆ, ಚಿತ್ರಿಸುವ ಶಕ್ತಿ ಇದೆ. ಮಾವಿನ ಮರದಲ್ಲಿ ಮಾವೇ ಹುಟ್ಟುವುದಲ್ಲವೇ, ಇಂತಹ ಕಲಾವಿದ 120 ವರ್ಷ ಬದುಕಬೇಕು ಸರ್. ನೀವು ಸರ್ ನೀವು 120 ವರ್ಷ ಬದುಕಬೇಕಪ್ಪ, ಕಡಿಮೆ ಅಂದರೆ ಪೂರ್ಣ ಆಯು ಇರಬೇಕು ಅಂತ ಕೇಳ್ಕೊತಾ ಇದ್ದ ಅಹೋರಾತ್ರ ಯಾವಾಗಲೂ. ಆದರೆ ಆಘಾತ ಒಂದು ಬಡಿಯಿತು ಅಹೋರಾತ್ರನಿಗೆ. ಅವರು ಇಷ್ಟಪಡುವಂತಹ ರಥಸಪ್ತಮಿಯ ತಿಂಗಳು ಫೆಬ್ರವರಿಯಲ್ಲೇ ಜೀವ ಬಿಟ್ಟರು. ಆತ ಮುಕ್ತಿಕಾರಕ ಅನ್ನೋದಕ್ಕೆ ಸಾಕ್ಷಿಯೇ ಜನವರಿ 14 ಸ್ವರ್ಗದ ಬಾಗಿಲು ತೆರೆದುಕೊಳ್ಳುತ್ತಂತೆ ಉತ್ತರಾಯಣ. ಅದರ ನಂತರ ದೇವತೆಗಳು ಆತನನ್ನು ರಥಸಪ್ತಮಿಯ ಸುತ್ತಲೂ, ರಥಸಪ್ತಮಿಗೆ ಅವರು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ರು. ಅವ್ರು ಸೂರ್ಯ ನಮಸ್ಕಾರ ಮಾಡೋದನ್ನು ಅವ್ರ ಮಗ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು. ಈ ಕುಟುಂಬನ ಅಹೋರಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ವರ್ಮಾಜಿ ಜೊತೆ ಕಳೆದ ದಿನಗಳು ಮರೆಯೋಕ್ಕಾಗಲ್ಲ. ಚಿಂತಾಮಣಿಯ ಚೌಡರೆಡ್ಡಿಯವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅಹೋರಾತ್ರನಿಗೆ ತುಂಬ ತುಂಬ ಹತ್ತಿರದವರಾಗಿದ್ದರು. ಓತ್ ತಗೊಳ್ಳೋಕ್ಕೂ ಅಹೋರಾತ್ರನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ರು. ಅಂಥ ಹಾರ್ಡ್ ವರ್ಕರ್ ಮಿನಿಸ್ಟರ್ನ ಅಹೋರಾತ್ರ ನೋಡಲಿಲ್ಲ. ಅತಿ ಪ್ರಾಮಾಣಿಕ, ಮನೇಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ, ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಆ ಕಾಲದಲ್ಲಿ ಸಾಮಾನ್ಯ ಜನರ ಹತ್ರನೂ ಕಲರ್ ಟಿ ವಿ ಇತ್ತು. ಏನು ಸರ್ ಇದು ಅಂದರೆ, ಅಯ್ಯೋ ಅದು ಇಂಪಾರ್ಟೆಂಟ್ ಅಲ್ಲ ಅನ್ನೋರು. ಅವರು ಒಂದ್ಸಲ ಚಿಂತಾಮಣಿಯಲ್ಲಿ ಒಂದು ಬೆಟ್ಟದ ತಪ್ಪಲಲ್ಲಿ ಹೋಗಿ ಯಾವಾಗಲೂ ಕೂತ್ಕೊಳ್ಳೋರು. 1 ಅವರ್ ಕೂತು ಕೂತು ಆ ಎತ್ತರದ 100 ಅಡಿಗೂ ಮಿಂಚಿದ ಎತ್ತರದ ಅಥವಾ 45-70 ತುಂಬ ದೊಡ್ಡ ಎತ್ತರದ ಬಂಡೆ ನೋಡಿ ಅವ್ರಿಗೆ ಆ ಬಂಡೆಯಲ್ಲಿ ದೇವರು ಕಾಣಕ್ಕೆ ಶುರು ಮಾಡಿದ್ರು. ಅದು ಏನು, ಗಂಗಾವತರಣ ಕಾಣಕ್ಕೆ ಶುರುವಾಯಿತು. ಶಿವ ಜಟೆ ಬಿಟ್ಕೊಂಡಿದ್ರೆ ಗಂಗೆ ಉತ್ಪತ್ತಿ ಆಗೋದು, ಏನು ಮಾಡೋದು ಅಂತ ಒಂದು ಸಲ ಕೇಳಿದ್ರು. ಅವರು ಕರ್ಕೊಂಡು ಹೋದರು ಅಹೋರಾತ್ರನನ್ನು. ಸರ್ ನಾನು ವರ್ಮಾಜಿನ ಕರ್ಕೊಂಬರ್ತೀನಿ ಜೊತೆಗೆ ಅಂತ ಹೇಳಿದೆ. ಹಾಂ ಬನ್ನಿ 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 ಅಂತ ಹೇಳಿದ್ರು. ವರ್ಮಾಜಿ, ವಿ ಕೆ ಎಸ್ ವರ್ಮಾಜಿ, ಅಹೋರಾತ್ರ ಮತ್ತು ಚೌಡರೆಡ್ಡಿ, 3 ಜನ. ಇವನಿಗೆ ಅವಾಗ 23 ವರ್ಷ ಆಗಿರಬೇಕು, 23 ವರ್ಷ. ವರ್ಮಾಜಿ ಜೊತೆಗೆ ಬಂದರು, 3 ಜನ ಮಾತಾಡಿಕೊಂಡು. ನಾವು ಆ ಬಂಡೆ ಹತ್ರ ಹೋದರೆ ಆ ಬಂಡೆ ನೋಡಿದ ತಕ್ಷಣ ಚೌಡರೆಡ್ಡಿಯವರ ಮನಸ್ಸಿನಲ್ಲಿ ಹೇಗೆ ದೇವರು ಕಾಣಿಸ್ತಿತ್ತೋ ಅದೇ ದೇವರನ್ನು ಆ ಬಂಡೆ ಮೇಲೆ ಬರೆದೇ ಬಿಟ್ಟರು ವರ್ಮಾಜಿ. ಅಲ್ಲಿ ಗುಹೆ ಮಾಡ್ಕೋಬೇಕು, ಒಳಗಡೆ ದೇವರನ್ನ ಪ್ರತಿಷ್ಠೆ ಮಾಡಬೇಕು ಅನ್ನೋದು ಚೌಡರೆಡ್ಡಿಯವ್ರಿಗೆ ಆಸೆ. ಆ ಬಂಡೆನ ಕೊರೆದು ಅದೇ ಶಿವನ ಮೂರ್ತಿ ಮಾಡಬೇಕು ಅಂತ ಆಸೆ ಇತ್ತು. ಮತ್ತು ಆ ಕಡೆಗೆ ಹೋಗಲಿಲ್ಲ ಅವ್ರಹತ್ರ. ಅದು ಏನು ಆಗಿದೆ ಅಂತಲೂ ಗೊತ್ತಿಲ್ಲ, ಆದರೆ ಅದು ನಿಜ ಆಗತ್ತೆ ಆತನ ಕನಸು. ಅಂತಹ ನಿಷ್ಕಲ್ಮಷ ಮಿನಿಸ್ಟರ್ಗಳನ್ನು ಕಂಡ ಅಹೋರಾತ್ರ ಇಂದು ತುಂಬ ಡಿಸ್ಟರ್ಬ್ ಆಗಿರುವಂತಹ ಪಾಲಿಟಿಕ್ಸನ್ನು ನೋಡಿ ತುಂಬ ಬೇಸರ ಆಗುತ್ತೆ. ನೀವು ನೋಡಿರ್ಬೋದು, ನಮ್ಮ ರಾಮಾಂಜನೇಯ ದೇವಸ್ಥಾನ ಇದೆಯಲ್ಲ ಹನುಮಂತನಗರಲ್ಲಿ, ಅದರ ಮೇಲಿರುವಂತಹ ಆಂಜನೇಯ ಮತ್ತು ರಾಮ ಅಪ್ಪಿಕೊಂಡಿರುವ ಮೂರ್ತಿಯನ್ನು ಮೊದಲು ಊಹಿಸಿ ಬರೆಸಿದ್ದು ಕೆಂಗಲ್ ಹನುಮಂತಯ್ಯನವರು ವರ್ಮಾಜಿಯವ್ರ ಕೈಯಲ್ಲಿ. ಚಿತ್ರಕ್ಕೆ ಕಲಾ ಡೈರೆಕ್ಟರಾಗಿ, ಮತ್ತು ಇವರು ಗೀತ ಚಿತ್ರ ಅಂತ ಕೆಲವು ದಿನ ನಡೆಸಿದ್ರು ಗಣೇಶ್ ಅವ್ರ ಜೊತೆ. ಅಮೇರಿಕಾ ಎಲ್ಲ ಗಾಬರಿ ಆಗೋಗಿದ್ರಂತೆ ಇವರ ಚಿತ್ರಕಲೆ ನೋಡಿ. ಇದು ಇವರು ಹೇಳಿದ್ದಲ್ಲ, ಅಮೇರಿಕಾದಲ್ಲಿ ಇವರ ಕಾರ್ಯಕ್ರಮ ಅಟೆಂಡ್ ಮಾಡಿದವರು ಹೇಳಿದ್ದು. ಎಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸ್ ಅಂತೆ. ಇವರ ಹಾಡಿಗೆ ತಗ್ಗಟ್ಟಾಗಿ ಗೀತ ಚಿತ್ರ, ಹಾಡು ಮುಗಿಯೋದ್ರೊಳಗೆ ಚಿತ್ರ ಬರಿತಾಯಿದ್ರು.
ಅಂತ ಮಹಾನುಭಾವನನ್ನು ಕಳ್ಕೊಂಡು ಬಿಟ್ವಿ ನಾವು. ಒಬ್ಬ ಏನಂತ ಹೇಳಲಿ, ಮತ್ತು ನಿಮಗೆಲ್ಲ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಚಾರ, ವರ್ಮಾಜಿ ಮಹಾಕವಿ, ಅವರ ಮಾತು ಮಾತಿನಲ್ಲಿ ಕಾವ್ಯ ಇರೋದು. ತುಂಬ ಒಳ್ಳೆಯ ಕವಿ, ತುಂಬ ಒಳ್ಳೆಯ ಪತಿ, ತುಂಬ ಒಳ್ಳೆಯ ಮಗ, ತುಂಬ ಒಳ್ಳೆಯ ಪಿತ ಆತ. ತುಂಬ ವಿಚಾರ ಅಹೋರಾತ್ರ ವರ್ಮಾಜಿಯಿಂದ ಕಲ್ತಿದ್ದಾರೆ. ಮಕ್ಕಳ ಭಾವನೆಗಳಿಗೆ ಯಾವತ್ತೂ ಅಡ್ಡ ಬರ್ತಿರಲಿಲ್ಲ ಅವರು, ಮಕ್ಕಳ ಇಷ್ಟಕ್ಕೆ ಯಾವತ್ತೂ ವಿರೋಧಿಸಲಿಲ್ಲ ಅವರು. ನಮಗಿದಿಷ್ಟ ಅಂದರೆ ಹಂಗೆ ಅಂಥ ವ್ಯಕ್ತಿತ್ವ ಆಗಬೇಕು ಜೀವನದಲ್ಲಿ ನಾವು. ಏ ಇದು ಬೇಡ, ಅದು ಮಾಡಬೇಡ ಅಂತ ಹೇಳ್ತಿರಲಿಲ್ಲ ಅವರು. ಸೋಲುಗಳನ್ನು ಕೂಡ ನಗನಗುತ್ತಾ ಸ್ವೀಕರಿಸೋರು. ಅವರಿಗೆ ಜೀವನದಲ್ಲಿ ಸೋಲೇ ಬರಲಿಲ್ಲ, ಆದರೆ ಅವರು ಸುತ್ತಮುತ್ತಲವ್ರಿಗೆ ಯಾರಿಗಾದರೂ ಸೋಲಾದರೆ ಅವರು ಅದಕ್ಕೆ ಸ್ಪಂದಿಸೋರು, ಧೈರ್ಯ ತುಂಬೋರು. ಈ ಕರ್ನಾಟಕಕ್ಕೆ ದುಃಖವಾದ ವಾರ್ತೆ ವರ್ಮಾಜಿಯವ್ರನ್ನ ನಾವು ಕಳ್ಕೊಂಡಿದ್ದು. ಆ ವರ್ಮಾಜಿಯವ್ರನ್ನ ಕಳ್ಕೊಂಡಿದ್ದು ಆ ಕುಟುಂಬಕ್ಕೆ ಎಷ್ಟು ದುಃಖ ಇರ್ಬೋದು ಇಮ್ಯಾಜಿನ್ ಮಾಡಿ, ಇಮ್ಯಾಜಿನ್ ಮಾಡಿ. ಅವರಿಲ್ಲದೆ ಇರೋಕ್ಕೆ ಆಗಲ್ಲ ಆ ಮನೇಲಿ, ಕಷ್ಟ ಅದು. ಆ ತಾಯಿಗೆ ಆ ತಾಯಿ ಅಮೇರಿಕಾಗೆ ಹೋದ್ರೆ ಹೋಗ್ಬೇಕು, ಲಂಡನ್ಗೆ ಹೋದ್ರೆ ಹೋಗ್ಬೇಕು, ಅವ್ರ ಜೊತೆ ಇರಲೇಬೇಕು ಆ ಅಮ್ಮ. ಅದು ಆತನ ಇಚ್ಛೆಯೂ ಆಗಿತ್ತು. ಅಂಥ ಸಂಗಾತಿ ಆ ತಾಯಿಗೆ ಆ ಶಕ್ತಿ ದೇವರು ಕೊಡಬೇಕು. ಇವಾಗ ಆ ಮಕ್ಕಳಿಗೋಸ್ಕರ ಅಮ್ಮ ಬದುಕಬೇಕಾಗತ್ತೆ, ಮತ್ತು ಆ ಮಕ್ಕಳಿಗೆ ಅದು ಹೆಂಗಿರ್ತಾರೋ ಅಂಥ ತಂದೆನ ಕಳ್ಕೊಂಡು ತುಂಬ ಧೈರ್ಯ ಕೊಡಲಿ ದೇವರು. ವರ್ಮಾಜಿ ಜೊತೆ ಒಡನಾಡಿರೋದೇ ಅಹೋರಾತ್ರನ ಅದೃಷ್ಟ. ಅಹೋರಾತ್ರನ ಎರಡನೇ ಮಗಳು ಹುಟ್ಟಿದ ದಿನ ವರ್ಮಾಜಿ ಸರ್ಪ್ರೈಸ್ ಆಗಿ ಈ ಶಿವನನ್ನು ತಂದುಕೊಟ್ಟು, ವರ್ಮಾಜಿ ಹೇಳಿದ್ರು ಈ ಮಗು ಶಿವಗಂಗಾ ಅಂತ ಹೆಸರಿಡೋಣ, ಈ ಇದು ಶಿವ, ಮೇಲ್ಗಡೆ ಗಂಗೆ. ಇಷ್ಟು ನೀಟಾಗಿ ತೋರಿಸ್ಯಾರ ನೋಡಿ, ಗಂಗೆ ಅಣುರೇಣು ತೃಣದಿಂದ ಹಾರಿ ಬಂದ ಹಾಗೆ ಬೀಳ್ತಾರದು. ಅದೇ ಕಾರಣಕ್ಕೆ ಆ ಮಗು ಹುಟ್ಟಿದ ದಿನ ಬಂದ ಶಿವ ವರ್ಮಾಜಿ ಯಾವಾಗಲೂ ನಮ್ಮಲ್ಲೇ ಇರೋಂಗಾಯಿತು. ಮತ್ತೆ ಮನೆಗೆ ಬಂದಿದ್ದರು, ಬಾಂಬೆಗೆ ಬಂದಿದ್ದರು. ಎಷ್ಟು ಪುಣ್ಯ ಮಾಡಿದ್ದೀನಿ ಅಹೋರಾತ್ರ ಅವರ ಒಡನಾಟದಲ್ಲಿದ್ದಿದ್ದು. ವರ್ಮಾಜಿಗೆ ಈ ಶಾಂತಿ ಅನ್ನೋದು ಎಷ್ಟು ಇಷ್ಟ ಆಗಿತ್ತು ಅಂದರೆ, ಅವ್ರಿಗೆ ಯಾವತ್ತೂ ಒಂದರಲ್ಲೂ ಜಗಳ ಆಡ್ತಿರಲಿಲ್ಲ, ಹೋರಾಟ ಇರ್ತಿರ್ಲಿಲ್ಲ. ಅಂದರೆ ಈ ಜಗ ದೇವರು ಅದನ್ನು ನೋಡ್ಕೋತಾರೆ ನಟೇಶ್ ಅವರೇ ಅಂತ ಹೇಳೋರು. ಅಹೋರಾತ್ರನ ಹೋರಾಟ, ಕಠಿಣತೆ, ಈ ನೋವು ಇದನ್ನೆಲ್ಲ ಒಳಗಡೆ ನೊಂದಿದ್ರು ಅವರು ಫೋನಲ್ಲಿ. ಆದರೆ ಎಲ್ಲಿ ಅಹೋರಾತ್ರನಿಗೆ ನೋವಾಗುತ್ತೋ ಅಂತ ಹೇಳ್ತಾ ಇರಲಿಲ್ಲ. ಅಂಥ ವ್ಯಕ್ತಿ ನನ್ನ ಲೈಫಲ್ಲಿ ನೋಡಲಿಲ್ಲ. ಪ್ರದೀಪ್ಗೆ ಆ ಶಕ್ತಿ ಬರಬೇಕು, ಪ್ರದೀಪ್ ವಿಶ್ವಮಾನ್ಯ ಆಗಬೇಕು. ಪ್ರದೀಪಲ್ಲಿ ಅಷ್ಟೇ ಸಂತತ್ವ ಇದೆ. ಪ್ರದೀಪ್ಗೂ ತುಂಬ ಒಳ್ಳೆ ಸಂಗಾತಿ ಸಿಕ್ಕಿರೋದು. ಪ್ರದೀಪ್ ಮಗು ಕೂಡ ಆ ವರ್ಮಾಜಿ ಸಾಂಗತ್ಯದಲ್ಲಿ ಇದ್ದಿದ್ದು ಆ ಮಗು ಮಾಡಿದ ಅದೃಷ್ಟ. ಏನಂತೇಳಿ, ಕಲಾ ಸರಸ್ವತಿ ಇವರು ಮನೇಲಿ ಬಂದು ನೆಲೆಸ್ಬಿಟ್ಟಿದ್ದಾರೆ. ಎಷ್ಟು ಹೇಳಿದ್ರೂ ಸಾಲದು ಈ ಕುಟುಂಬಕ್ಕೆ ಸಮಾಧಾನ ಮಾಡೋಕ್ಕೆ ಕಷ್ಟ ಆಗ್ತದೆ. ಮತ್ತು ರಾಜ್ಕುಮಾರ್ ಅವರು ಎಷ್ಟು ಇಷ್ಟಪಟ್ಟಿದ್ದರು ವರ್ಮಾಜಿನ. ರಾಜ್ಕುಮಾರ್ ಅವರು ಹೇಳ್ತಾರೆ, ನಮ್ಮ ತಂದೆ ತಾಯಿಯವರನ್ನು, ಡಾಕ್ಟರ್ ರಾಜ್ಕುಮಾರ್ ಅವರು, ನಮ್ಮ ತಂದೆ ತಾಯಿಯವ್ರನ್ನ ನೀವೇ ಚಿತ್ರಿಸ್ಕೊಡ್ಬೇಕು ನಟೇಶ್ ಅವರೇ. ಅಯ್ಯ ಅಹೋರಾತ್ರ ಅವರೇ, ಅಯ್ಯ ನೀವೇ ಚಿತ್ರಿಸ್ಕೊಡ್ಬೇಕು ವರ್ಮಾ ಅವರೇ ಅಂತ ಹೇಳಿದ್ದು ವರ್ಮಾಜಿ ಯಾವಾಗಲೂ ಹೇಳೋರು. ಮನೆಗೆ ಕರೆದ್ಬಿಟ್ಟು ತುಂಬ ಪ್ರೀತಿಯಿಂದ ಊಟ ಬಡಿಸಿದರು.
ಅವರೇ ಬಿಡಿಸಿದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ತಂದೆ ತಾಯಿ ಚಿತ್ರ ಬಿಡಿಸಿಕೊಟ್ಟಾಗ ರಜನಿಕಾಂತ್ ಮನೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿನ ಬರೆದಾಗ ವರ್ಮಾಜಿ ಹೇಳೋರು ನೋಡಿ ರಾಘವೇಂದ್ರ ಸ್ವಾಮಿಗೆ ಎಲ್ಲರೂ ಹೊಟ್ಟೆ ತೋರಿಸ್ತಾರೆ ಆತ ಮಹಾ ತಪಸ್ವಿ ತಪಸ್ವಿಗಳಿಗೆ ಹೊಟ್ಟೆ ಇರುತ್ತೆ ನಟೇಶ್ ಅವರೇ ಅದು ಇರೋದಿಲ್ಲ ಅದಕ್ಕೆ ನಾನು ಸ್ವಲ್ಪ ಹೊಟ್ಟೆ ಇದೆ ಅಂದ್ಕೊಳ್ಳೋರ್ಗೂ ಬೇಸರ ಆಗಬಾರ್ದು ಅಂತ ಸ್ವಲ್ಪ ಕಿಬ್ಬೊಟ್ಟೆ ಇಟ್ಟಿದ್ದೀನಿ ನೋಡಿ ಅಂತ ನಗೋರು ಎಂಥ ವ್ಯಕ್ತಿತ್ವ ಅಯ್ಯೋ ಎಂಥ ವ್ಯಕ್ತಿತ್ವ ನೋಡಿ ನೋಡಿ ನಟೇಶ್ ಅವರೇ ಈ ಗುಹಾ ಇದ್ದಾರಲ್ಲ ಗುಹಾ ರಾಮನಿಗೆ ಪಾದಪೂಜೆ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಯಾಕಂದರೆ ಏನು ಆ ಗುಹಾಯಲ್ಲಿ ರಾಮ ಎಲ್ಲಿ ನದಿ ದಾಟಿಸೋದಕ್ಕೆ ಗುಹಾ ಬಾರೋ ಅಂತ ಕರೆದ್ರೆ ಪಾದಪೂಜೆ ಮಾಡ್ತಾಯಿದ್ರೆ ಇಷ್ಟು ಒರಟು ಕೈಗಳು ನನ್ನ ರಾಮನಿಗೆ ಎಲ್ಲಿ ಗಾಯ ಆಗಿಬಿಡುತ್ತೋ ಅಂತ ಸೀತೆ ನೋಡ್ತಾ ಇರೋದು ಮತ್ತು ಅಲ್ಲೊಬ್ಬ ಅಲ್ಲಿ ಕಣ್ಣು ಕಾಣದ ಒಬ್ಬ ವ್ಯಕ್ತಿ ಅಲ್ಲಿ ನಿಂತಿರ್ತಾರೆ ಗುಹಾತಿಥ್ಯ ಪೇಂಟಿಂಗಲ್ಲಿ ಆ ಕಣ್ಣು ಕಾಣದ ವ್ಯಕ್ತಿಗೆ ಏನು ನಡೀತಾ ಇದೆ ಅನ್ನೋ ಕ್ಯೂರಿಯಾಸಿಟಿ ಆ ಮುಖದಲ್ಲಿ ತೋರಿಸಿದ್ದಾರೆ ಅವಾಗ ಹಿಂದ್ಗಡೆ ಇರೋ ಒಂದು ಹೆಣ್ಣು ಇಲ್ಲಿ ಗುಹಾ ರಾಮನಿಗೆ ಪಾದ ತೊಳಿತಾರೆ ಅಂತ ಹೇಳ್ತಾ ಇದ್ದಾರೆ ನಟೇಶ್ ಅವರೇ ಸ್ಥಿರ ಚಿತ್ರದಲ್ಲಿ ಇಷ್ಟು ವಿನ್ಯಾಸಗಳು ಬ್ರಹ್ಮಾಂಡ ಗಣಪತಿ ಗಣಪತಿ ಅಂದರೆ ನಟೇಶ್ ಅವರೇ ಜಗತ್ತಿನ ಎಲ್ಲ ವಿಚಾರಗಳನ್ನು ಕೇಳುವ ಶಕ್ತಿ ಇದೆ ಅದಕ್ಕೆ ದೊಡ್ಡ ಕಿವಿ ಅತಿ ಸೂಕ್ಷ್ಮವಾದ ಕಣ್ಣುಗಳು ಸೂಕ್ಷ್ಮದರ್ಶಕದಿಂದನೂ ಬಿಡದೆ ಅಣುರೇಣುವಿಂದ ಹಿಡಿದು ಬ್ರಹ್ಮಾಂಡದವರೆಗೂ ನೋಡುವಂಥ ಕಣ್ಣುಗಳು ನಟೇಶ್ ಅವರೇ ಗಣಪತಿ ಸೊಂಡಲು ನೋಡಿ ಎಲ್ಲೆಲ್ಲಿರುವಂತಹ ಸುಗಂಧವಾಗಲಿ ದುರ್ಗಂಧವಾಗಲಿ ಕಂಡಿಡಿಯೋ ಶಕ್ತಿ ಇದೆ ಮೂಗು ಉದ್ದ ಇದೆ ಎಲ್ಲವನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಇರುವಂತಹ ದೊಡ್ಡ ಹೊಟ್ಟೆ ಹೀಗೆ ಪ್ರತಿಯೊಂದನ್ನು ಹೇಳೋರು ಒಂದ್ಸಲ ವರ್ಮಾಜಿ ಅವರಿಗೆ ಆನೆ ತೋರಿಸ್ಬಿಟ್ಟು ಇದಕ್ಕೆ ಬಾಲ ಇರಬಾರ್ದು ಏನು ಮಾಡ್ತೀರಿ ಅಂದ್ರಂತೆ ಈ ಆನೆಗೆ ಎರಡು ತಲೆ ಬರೆಸ್ಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ಇಮ್ಮಿಡಿಯೇಟ್ಲಿ ಬಾಲದ ಹತ್ರ ಇನ್ನೊಂದು ಆನೆಯ ಮುಖ ಬರೆದ್ಬಿಟ್ಟು ಆ ಬಾಲನೇ ಸೊಂಡ್ಲು ಮಾಡಿಬಿಟ್ಟು ತೋರಿಸಿದ್ರಂತೆ ವರ್ಮಾಜಿ ಆ ಫೋಟೋ ಇದೆ ಅವ್ರ ಮನೇಲಿ ಆ ಅಂತಹ ಮೇರು ಕಲಾವಿದ ವರ್ಮಾಜಿ ವರ್ಮಾಜಿ ಅಯ್ಯಪ್ಪ ಮಾಲೆ ಹಾಕಿದರೆ ದಾರಿ ಉದ್ದಕ್ಕೂ ಪ್ರತಿ ನದಿ ಎಲ್ಲ ಕಡೆ ಅವರು ಎಲ್ಲ ಕಡೆ ಅವರು ಚಿತ್ರಗಳನ್ನು ಬರಿತಾಯಿದ್ರು ಪ್ರತಿ ನದಿಯಲ್ಲಿ ಒಂದು ಕಲ್ಲು ಎತ್ಕೊಳ್ಳೋರಂತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಖುಷಿ ಪಡೋರಂತೆ ಆ ಕಲ್ಲಿನ ಮೇಲೆ ದೇವ್ರನ್ನ ಅಯ್ಯಪ್ಪನ ಬರೆಯೋರಂತೆ ಬರೆದು ಅದಕ್ಕೆ ಪೂಜೆ ಮಾಡೋರಂತೆ ಅಂತ ವರ್ಮಾಜಿ ಅಂತ ಶ್ರೇಷ್ಠ ವರ್ಮಾಜಿ ಅವ್ರ ಕಥೆಗಳು ನಾನು ನಿಮಗೆ 100 ದಿವಸ ಆದರೂ ಹೇಳ್ತಾನೇ ಇರಬಹುದು ಎಂಡ್ಲೆಸ್ ಆಗುತ್ತೆ ತುಂಬ ಮತ್ತೆ ಬಂದು ಅವ್ರ ಬಗ್ಗೆ ಮಾತಾಡ್ತೀನಿ ಅವರಿಗೆ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಎಲ್ಲ ಕೊಟ್ಟರೂ ಸಾಲದಿಲ್ಲ ಭಾರತ ರತ್ನ ಕೂಡ ಕೊಡ್ಬೋದು ಅಂತಹ ವ್ಯಕ್ತಿ ಅಂತಹ ಶ್ರೇಷ್ಠ ವ್ಯಕ್ತಿ ಅಂತಹ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ಇಷ್ಟು ಚಿಕ್ಕ ಸಮಯದಲ್ಲಿ ಹೇಳಿದ ಅಹೋರಾತ್ರ ಇನ್ನಷ್ಟು ಹೇಳೋಕ್ಕಾಗಲಿಲ್ಲ ಅಂತ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಬನ್ನಿ ಆ ವರ್ಮಾಜಿಯೊಂದಿಗೆ ಅವರೇ ವರ್ಮಾಜಿ ಆತನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ವರ್ಮಾಜಿ ವರ್ಮಾಜಿಯೊಂದಿಗೆ ಅವರ ಮುಂದೆ ತೃಣ ಮಾತ್ರ ಅವರ ಕಾಲ್ಬೆರಳುಗಳಲ್ಲಿರುವ ಧೂಳಿನಷ್ಟು ಅಹೋರಾತ್ರ ಧನ್ಯವಾದ ಅಹೋರಾತ್ರ